ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಹನಿ ಕೇಕ್ ಅಂತ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಮೈದಾ ಬಳಸಿಲ್ಲ ಬದಲಾಗಿ ಗೋಧಿ ಹಿಟ್ಟಿನಿಂದ ಮಾಡಿರುವಂಥದ್ದು ರುಚಿ ತುಂಬ ಚೆನ್ನಾಗಿರುತ್ತೆ ಅದೇ ಥರ ಇರುತ್ತೆ ಮತ್ತು ಅವನ್ನು ಕೂಡ ಇಲ್ಲದೆ ಒಂದು ಬಾಣ್ಲಿನಲ್ಲಿ ಮಾಡಿರುವಂಥದ್ದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಯಾವುದಾದ್ರೂ ಒಂದು ಕಪ್ಪನ್ನ ನೀವು ಸೆಟ್ ಮಾಡಿಕೊಂಡು ಆ ಕಪ್ಪಲ್ಲೇ ಎಲ್ಲ ಮೆಷರ್ಮೆಂಟ್ ತಗೊಂಡು ಇಲ್ಲಿ ಒಂದು ಕಪ್ನಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಮೊಸರು ಈಗ ಸಕ್ಕರೆ ಮತ್ತು ಮೊಸರನ್ನ ಚೆನ್ನಾಗಿ ಈ ರೀತಿಯಾಗಿ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ಸಕ್ಕರೆ ಕರಗಬೇಕು ಜೊತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇದು ತುಂಬ ಮುಖ್ಯ ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ವಾಸನೆ ಇಲ್ಲದೇ ಇರೋ ಅಂಥ ಎಣ್ಣೆನ ಹಾಕ್ಕೋಬೇಕು ಈಗ ಒಂದು ಸ್ಪೂನಷ್ಟು ಅಂದರೆ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ಬೀಟ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಇದು ತುಂಬ ಮುಖ್ಯ ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ ಅದು ಚೆನ್ನಾಗಿ ಹೊಂದ್ಕೋಬೇಕು ಈ ರೀತಿಯಾಗಿ ಆಗತ್ತೆ ಈಗ ಮಿಕ್ಕ ಪದಾರ್ಥಗಳನ್ನ ಇದಕ್ಕೆ ಹಾಕೋತಾ ಹೋಗೋಣ ಒಂದು ಜರಡಿ ಇಟ್ಕೊಂಡಿದ್ದೀನಿ ಅದೇ ಕಪ್ನಲ್ಲಿ ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನ ಈ ಥರ ಜರಡಿ ಆಡ್ಕೋತಾ ಇದ್ದೀನಿ ನೀವು ಯಾವುದಾದ್ರೂ ಒಂದು ಕಪ್ಪು ಅಥವಾ ಸಣ್ಣ ಲೋಟ ಯಾವುದಾದ್ರೂ ತೊಗೊಂಡ್ರೆ ಅದರಲ್ಲೇ ಎಲ್ಲನೂ ತಗೋಬೇಕಾಗತ್ತೆ ಈಗ ಒಂದು ಕಪ್ ಆಯಿತು ಮತ್ತೊಂದು ಕಪ್ನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ಈ ರೀತಿ ಜರಡಿ ಆಡ್ಕೊಳ್ಳೋದ್ರಿಂದ ಬಿಡಿ ಬಿಡಿಯಾಗಿ ಗಂಟಿಲ್ದಾಗೆ ಬರುತ್ತೆ ಈಗ ಆಗಿದೆ ಇದು ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ರೀತಿ ಮಾಡಿಕೊಂಡಾಗ ಗಟ್ಟಿಯಾಗಿರುತ್ತೆ ಹಾಗಾಗಿ ನೋಡಿಕೊಂಡು ರೂಮ್ ಟೆಂಪ್ರೇಚರಲ್ಲಿ ಇರುವಂಥ ಒಂದು ಹಾಲನ್ನು ತಗೊಂಡು ಅಂದರೆ ಕಾಯಿಸಿ ಆರಿಸಿರೋವಂಥ ಒಂದು ಹಾಲು ಅರ್ಧ ಕಪ್ಪು ಯಾವ ಕಪ್ನಲ್ಲಿ ನಾವು ಎಲ್ಲ ಹಾಕ್ಕೊಂಡಿದ್ದೀವಿ ಅದೇ ಕಪ್ನಲ್ಲಿ ಅರ್ಧ ಕಪ್ಪು ತಗೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ ಕೈ ಆಡಿಸ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ ಮಾಡ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಅಕಸ್ಮಾತಾಗಿ ಸಾಕಾಗಲಿಲ್ಲ ಅಂತಂದರೆ ಒಂದು ಅಥವಾ ಎರಡು ಸ್ಪೂನಷ್ಟು ಎಕ್ಸ್ಟ್ರಾ ಹಾಕ್ಕೊಂಡು ನೀವು ಕಲಿಸ್ಕೋಬೋದು ಈಗ ಸಂಪೂರ್ಣವಾಗಿ ಕಲಿಸಿದಾಗ ಈ ಹದದಲ್ಲಿ ಇರಬೇಕು ಈಗಾಗಲೇ ಒಂದು ಟ್ರೈನ ರೆಡಿ ಮಾಡಿ ಇಟ್ಕೊಂಡಿದ್ದು ಅದಕ್ಕೆ ನಾನು ಬೇಕಿಂಗ್ ಪೇಪರ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈ ಒಂದು ಹಿಟ್ ಕಲಿಸ್ಕೊಂಡಿದ್ವಲ್ಲ ಬ್ಯಾಟರು ಅದನ್ನು ಹಾಕ್ಕೋತಾ ಇದ್ದೀನಿ ನಾವು ಬಾಣ್ಲೇನಲ್ಲಿ ಮಾಡ್ತಾ ಇರೋದ್ರಿಂದ ಬಾಣ್ಲೆ ಈಗಾಗಲೇ ಸಣ್ಣ ಊರಿನಲ್ಲಿ ಫ್ರೀ ಹೀಟ್ ಮಾಡ್ಕೊಂಡಿರಬೇಕು ಈಗ ಇದನ್ನು ಒಂದು ಅಥವಾ ಎರಡು ಬಾರಿ ಈ ರೀತಿಯಾಗಿ ಟ್ಯಾಪ್ ಮಾಡ್ಕೋಬೇಕು ಮಧ್ಯ ಮಧ್ಯೆ ಏರ್ ಬಬಲ್ಸ್ ಇದ್ರೆ ಅದೆಲ್ಲ ಹೊಟ್ಟೋಗುತ್ತೆ ಈಗಾಗಲೇ ಕಾದಿರೋ ಒಂದು ಬಾಣಲಿನಲ್ಲಿ ಇದನ್ನು ಇಟ್ಟು ಸುಮಾರು ಐವತ್ತು ನಿಮಿಷ ಅಥವಾ ಐವತ್ತೈದು ನಿಮಿಷ ಸಣ್ಣ ಊರಿನಲ್ಲಿ ಬೇಕ್ ಮಾಡ್ಕೋಬೇಕು ಈಗ ಆಗಿದೆ ಇದು ಒಂದ್ಸಲ ನಾವು ಚೆಕ್ ಮಾಡಿ ನೋಡ್ಕೊಂಡು ಬಿಡೋಣ ಈಗ ಕ್ಲೀನಾಗಿ ಬಂದಿದೆ ಒಂದು ಈ ಟೂತ್ ಪಿಕ್ಕು ಇದನ್ನು ಸಂಪೂರ್ಣವಾಗಿ ಆರಕ್ಕೆ ಬಿಡೋಣ ಈಗ ಈ ರೀತಿಯಾಗಿ ಕರೆಕ್ಟಾಗಿ ಬೇಕಾಗಿದೆ ಇದನ್ನು ಒಂದು ಟೂತ್ ಪಿಕ್ ಸಹಾಯದಿಂದ ಈ ರೀತಿಯಾಗಿ ತೂತನ್ನು ಮಾಡ್ಕೋಬೇಕು ಸಂಪೂರ್ಣವಾಗಿ ಆರಿದ ಮೇಲೆ ಮಾಡ್ಕೋಬೇಕು ಇಲ್ಲ ಅಂತಂದರೆ ಮುರಿದು ಹೋಗುತ್ತೆ ಈಗ ಎಲ್ಲ ಕಡೆ ಮಾಡ್ಕೊಂಡಿದ್ದೀನಿ ಒಂದು ಸಣ್ಣ ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಅಷ್ಟು ಸಕ್ಕರೆ ಹಾಕ್ಕೊಂಡು ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಅದು ಕರಗೋ ತನಕ ಕುದಿಸ್ಕೋಬೇಕು ಈಗ ಸ್ವಲ್ಪ ಅಂಟು ಅಂಟಾಗಿ ಒಂದು ಪಾಕ ಥರ ಇರುತ್ತೆ ತುಂಬ ಗಟ್ಟಿ ಬೇಡ ಈಗ ಸ್ವಿಚ್ ಆಫ್ ಮಾಡ್ಕೊಂಡು ಬಿಡೋಣ ಸ್ವಿಚ್ ಆಫ್ ಮಾಡ್ಕೊಂಡು ಆದಮೇಲೆ ಎರಡರಿಂದ ಮೂರು ಸ್ಪೂನಷ್ಟು ಹನಿ ಹಾಕ್ಕೋಬೇಕು ಆ ಬಿಸಿಗೆ ಇದು ಮಿಕ್ಸ್ ಆಗತ್ತೆ ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೇಕ್ ಮೇಲೆ ಹಾಕಬೇಕು ನಾವು ತೂತ್ ಮಾಡಿದ್ವಲ್ಲ ಅದು ತೂತೊಳಗಡೆ ಇದು ಆನಕ್ಕೆ ಒಳಗಡೆ ಹೋಗತ್ತೆ ಹೀರ್ಕೊಳತ್ತೆ ಚೆನ್ನಾಗಿ ಈಗ ಚೆನ್ನಾಗಿ ಇದು ಹಾಕಿದ ಮೇಲೆ ಮತ್ತೆ ಅದೇ ಪ್ಯಾನಲ್ಲಿ ನಾನು ಜಾಮ್ ಹಾಕೋತಾ ಇದ್ದೀನಿ ಸ್ಟ್ರಾಬೆರಿ ಜಾಮು ಅದು ಸಿಗಲಿಲ್ಲ ಅಂತಂದರೆ ಮಿಕ್ಸ್ಡ್ ಫ್ರೂಟ್ ಜಾಮನ ಹಾಕ್ಕೊಂಡು ಈ ರೀತಿಯಾಗಿ ಸಣ್ಣ ಊರಿನಲ್ಲಿ ಬಿಸಿ ಮಾಡಿಕೊಂಡ್ರೆ ಅದು ಸ್ವಲ್ಪ ಕರಗತ್ತೆ ಈ ರೀತಿಯಾಗಿ ಆಗಬೇಕು ಹರಡಕ್ಕೆ ಅನುಕೂಲವಾಗಬೇಕು ಈ ಥರ ಮಾಡಿಕೊಂಡು ಈಗಾಗಲೇ ನಾವು ಹನಿನ ಹಾಕಿದ್ದೀವಲ್ಲ ಅದರ ಮೇಲೆ ಈ ಜಾಮ್ನ ಹಾಕ್ಕೊಂಡು ಹರಡಬೇಕು ಒಂದು ಸಣ್ಣ ಲೇಯರ್ ಬರಬೇಕು ಈ ರೀತಿಯಾಗಿ ಮಾಡಿಕೊಂಡು ಕೊನೆಯದಾಗಿ ಅದಕ್ಕೆ ಡೆಕೋರೇಷನ್ನು ಡೆಸಿಕೇಟೆಡ್ ಕೋಕೋನೆಟ್ನ ಅದರ ಮೇಲೆ ಈ ರೀತಿಯಾಗಿ ಮಾಡಿದಾಗ ಅದು ಅಂಟ್ಕೊಳ್ಳುತ್ತೆ ಹೀಗೆ ಹಾಕ್ಕೊಂಡು ನಿಮಗೆ ಯಾವ ಸೈಜಿನ ಪೀಸಸ್ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ನೀವು ಮೈದಾ ಬಳಸೋ ಅವಶ್ಯಕತೆ ಇಲ್ಲ ಒಂದು ಸಲ ಮಾಡಿ ನೋಡಿ ಒಂದು ಮೂರರಿಂದ ನಾಲ್ಕು ದಿನ ಇಟ್ಕೊಂಡು ಇದನ್ನು ತಿನ್ಬೋದು ಈಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಒಳಗಡೆ ಎಲ್ಲ ಚೆನ್ನಾಗಿ ಹೀರಿರುವಂಥ ಒಂದು ಹನಿ ಅಥವಾ ಸಿರಪ್ ಹಾಕಿದ್ದೀವಿ ಮೇಲ್ಗಡೆಯಿಂದ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದಾಗ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸಲ ಮಾಡಿ ಟ್ರೈ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ